ವೆಲ್ಕಮ್ ಟು ಅವರ್ ಜ್ಞಾನ ಬಿಂದು ಯೂಟ್ಯೂಬ್ ಚಾನಲ್. ಬುದ್ಧ ಭಗವಾನರು ಅವರ ಶಿಷ್ಯರೊಂದಿಗೆ ನಡೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆ ಗ್ರಾಮದಲ್ಲಿನ ಒಬ್ಬ ವ್ಯಕ್ತಿ ಜೋರಾಗಿ ಅಳುತ್ತಾ ಓಡಿ ಬಂದು ಗೌತಮ ಬುದ್ಧರ ಪಾದಗಳ ಮೇಲೆ ಬೀಳುತ್ತಾನೆ. ಆಗ ಗೌತಮ ಬುದ್ಧರು ಆತನನ್ನು ಎಬ್ಬಿಸಿ ಸಮಾಧಾನವನ್ನು ಪಡಿಸುತ್ತಾರೆ. ಅವನು ಸ್ವಲ್ಪ ಸಮಾಧಾನವನ್ನು ಮಾಡಿಕೊಂಡ ನಂತರ, ಈಗ ಏಳು ಮಗು, ನಿನಗೆ ಏನಾಯಿತು, ಏಕೆ ಈ ರೀತಿ ದುಃಖ ಪಡುತ್ತಿರುವೆ ಎಂದು ಗೌತಮ ಬುದ್ಧರು ಕೇಳುತ್ತಾರೆ. ಆಗ ವ್ಯಕ್ತಿ, ಸ್ವಾಮಿ ಏನು ಹೇಳಬೇಕು ಸ್ವಾಮಿ, ನನ್ನ ಈ ದುಸ್ಥಿತಿ, ನಾನು ಈ ಪಕ್ಕದ ಊರಿನ ಒಬ್ಬ ರೈತ, ನನ್ನ ಜೀವನದಲ್ಲಿ ಎಲ್ಲ ಇವೆ, ಆದರೆ ನನ್ನ ಜೀವನದಲ್ಲಿ ಮನಃಶಾಂತಿ ಮಾತ್ರ ಇಲ್ಲ ಸ್ವಾಮಿ. ದಿನ ದಿನಕ್ಕೂ ನನ್ನಲ್ಲಿ ಅಶಾಂತಿ ಎನ್ನುವುದು ಬೆಳೆದು ಹೋಗುತ್ತಿದೆ. ರಾತ್ರಿಯ ವೇಳೆ ನಿದ್ದೆಯೂ ಸಹ ಇಲ್ಲ, ದುಃಖ ಎನ್ನುವುದು ಅಧಿಕವಾಗುತ್ತಿದೆ. ಇವುಗಳನ್ನು ಕಡಿಮೆ ಮಾಡಿಕೊಳ್ಳುವಂತಹ ಮಾರ್ಗ ನನಗೆ ತಿಳಿಯುತ್ತಿಲ್ಲ ಸ್ವಾಮಿ. ನೀವೇ ಹೇಗಾದರೂ ಮಾಡಿ ಈ ನರಕದಿಂದ ನನ್ನನ್ನು ತಪ್ಪಿಸಬೇಕು ಎಂದು ದುಃಖದಿಂದ ಅವನು ಕೇಳಿಕೊಳ್ಳುತ್ತಾನೆ. ಆಗ ಬುದ್ಧ ಭಗವಾನವರು, ಅಳಬೇಡ ಮಗು, ನಿನ್ನ ಈ ಸ್ಥಿತಿ ದುಸ್ಥಿತಿ ನನಗೆ ಅರ್ಥವಾಗಿದೆ. ಇವತ್ತಿನಿಂದ ನಾನು ಹೇಳಿದ ಹಾಗೆ ನೀನು ಮಾಡು, ನಿನಗೆ ಮನಃಶಾಂತಿ ಅನ್ನೋದು ದೊರೆಯುತ್ತದೆ. ಈಗ ನೀನು ಮನೆಗೆ ಹೋಗಿ ಸ್ವಲ್ಪ ಹಸುಗಳನ್ನು ನಿಮ್ಮ ಮನೆಯ ಒಳಗಡೆ ಕಟ್ಟಿಹಾಕು, ನಂತರ ವಾರದ ನಂತರ ನನಗೆ ನೀನು ಕಾಣಿಸಬೇಕು ಎಂದು ಹೇಳಿ ಕಳಿಸುತ್ತಾರೆ. ಬುದ್ಧ ಭಗವಾನವರು ಏಕೆ ಈ ರೀತಿ ಹೇಳಿದರು ಎಂದು ಅಲ್ಲಿರುವಂತಹ ಶಿಷ್ಯರಿಗೆ ಅರ್ಥವಾಗಲಿಲ್ಲ. ನಂತರ ವಾರದ ನಂತರ ಮತ್ತೆ ಆ ವ್ಯಕ್ತಿ ಗೌತಮ ಬುದ್ಧರ ಬಳಿ ಬರುತ್ತಾನೆ. ಅವನ ಮುಖವು ಕಳೆಹೀನವಾಗಿದೆ, ತುಂಬ ಆಯಾಸಗೊಂಡಿದ್ದಾನೆ. ಬುದ್ಧರ ಮುಖವನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳಲ್ಲಿ ಕಂಬನಿ ಮೂಡಿ ಅತಿ ದುಃಖದಿಂದ ಸ್ವಾಮಿ ಎಂದು ಕೂಗುತ್ತಾನೆ. ಆಗ ಬುದ್ಧ ಭಗವಾನವರು ಮಂದಹಾಸದ ಮುಗುಳ್ನಗುತ್ತಾ ಹೀಗೆ ಹೇಳುತ್ತಾರೆ, ನೀನು ಮನೆಗೆ ಹೋಗಿ ಮನೆಯ ಒಳಗಡೆ ಕಟ್ಟಿಹಾಕಿರುವಂತಹ ಹಸುಗಳನ್ನು ಈಗ ಹೊರಗಡೆ ಕಟ್ಟಿಹಾಕು, ನಂತರ ಎರಡು ದಿನಗಳ ನಂತರ ನೀನು ನನ್ನ ಬಳಿ ಬಾ ಎಂದು ಹೇಳಿ ಕಳಿಸುತ್ತಾರೆ. ಈಗಲೂ ಸಹ ಈ ವಿಷಯ ಅರ್ಥವಾಗದೆ ಬುದ್ಧರವರ ಶಿಷ್ಯರು ಆಶ್ಚರ್ಯದಿಂದ ನೋಡುತ್ತಾ ಇರುತ್ತಾರೆ. ಮತ್ತೆ ಎರಡು ದಿನಗಳ ನಂತರ ಆ ವ್ಯಕ್ತಿ ಗೌತಮ ಬುದ್ಧರ ಬಳಿಗೆ ಬರುತ್ತಾನೆ. ಆದರೆ ಈಗ ಅವನ ಮುಖದಲ್ಲಿ ಕಳೆ ತುಂಬಿ ಆನಂದವಾಗಿ ಇರುತ್ತದೆ. ಗೌತಮ ಬುದ್ಧರು ನಡೆದಿರುವುದನ್ನೆಲ್ಲ ಅರ್ಥ ಮಾಡಿಕೊಂಡಿರುತ್ತಾರೆ. ಆಗ ಆ ವ್ಯಕ್ತಿ ಈ ರೀತಿ ಹೇಳುತ್ತಾನೆ, ಸ್ವಾಮಿ ಈಗ ನನ್ನ ಮನಸ್ಸು ಪ್ರಶಾಂತವಾಗಿದೆ. ಹಸುಗಳನ್ನು ಮನೆಯ ಒಳಗಡೆ ಕಟ್ಟಿಹಾಕಿದ್ದರಿಂದ ಅವುಗಳ ಕೂಗಿನಿಂದ ನಿದ್ರೆಯೇ ಬರುತ್ತಿರಲಿಲ್ಲ. ಆದರೆ ನೀವು ಹೇಳಿದಂತೆ ಎರಡು ದಿನಗಳ ಹಿಂದೆ ಹಸುಗಳನ್ನು ಹೊರಗಡೆ ಕಟ್ಟಿಹಾಕಿದೆ. ನಾನು ಎರಡು ದಿನಗಳಿಂದ ಪ್ರಶಾಂತವಾಗಿ ಹಾಯಾಗಿ ನಿದ್ರೆ ಮಾಡಿದೆ ಸ್ವಾಮಿ ಎಂದು ಸಂತೋಷದಿಂದ ಹೇಳುತ್ತಾನೆ. ಆಗ ಗೌತಮ ಬುದ್ಧರು, ನನಗೆ ಅರ್ಥವಾಯಿತು ಮಗು, ನೀನು ನಿನ್ನ ಜೀವನದಲ್ಲಿ ಪ್ರತಿಯೊಂದನ್ನು ಸಮಸ್ಯೆಯಾಗಿ ನೋಡುತ್ತಿದ್ದೀಯ, ಅದಕ್ಕೆ ನಿನಗೆ ಪ್ರತಿಯೊಂದು ಸಮಸ್ಯೆಯಾಗಿ ಕಾಣಿಸುತ್ತಿದೆ. ನೀನು ನಿನ್ನ ದೃಷ್ಟಿಯಲ್ಲಿ ಸಮಸ್ಯೆಗಳೆಂದು ಯಾವುದನ್ನು ಭಾವಿಸಿದೆಯೋ ಅವು ಯಾವುವು ಸಮಸ್ಯೆಗಳೇ ಅಲ್ಲ. ನಿನ್ನ ಸೌಕರ್ಯಕ್ಕೆ ಭಂಗವಾಗುವಂತಹ ಪ್ರತಿಯೊಂದು ನಿನಗೆ ಸಮಸ್ಯೆಯಾಗುತ್ತವೆ. ಯಾವಾಗ ನೀನು ಹಸುಗಳನ್ನು ಹೊರಗಡೆ ಕಟ್ಟಿಹಾಕಿದೆಯೋ, ಯಾವಾಗ ನಿನಗೆ ಸೌಕರ್ಯಗಳಿಗೆ ಅನುಕೂಲವಾಯಿತೋ, ಆವಾಗ ನಿನಗೆ ಜೀವನದಲ್ಲಿರುವಂತಹ ಸಮಸ್ಯೆಗಳೆಲ್ಲ ಹೋಗಿ ನಿನ್ನ ಮನಸ್ಸಿಗೆ ಆನಂದ ಲಭಿಸಿದೆ. ಅದಕ್ಕೆ ಅನವಶ್ಯಕವಾದಂತಹ ಪ್ರತಿಯೊಂದು ಮನಸ್ಸಿನಲ್ಲಿ ತುಂಬಿಕೊಂಡು ಅವುಗಳನ್ನು ಪೋಷಣೆ ಮಾಡುತ್ತಿದ್ದರೆ ಅವು ಬೆಳೆದು ದೊಡ್ಡವಾಗಿ ನಿನ್ನ ಮನಸ್ಸು ತುಂಬ ಭಾರವಾಗುತ್ತದೆ, ಜೀವನವೆಲ್ಲ ಅಶಾಂತಿಯಿಂದ ತುಂಬಿ ಹೋಗುತ್ತದೆ. ಇಂತಹ ಅನವಶ್ಯಕವಾದವುಗಳನ್ನು ಬಿಟ್ಟು ನಿನಗೆ ಯಾವುದು ಬೇಕೋ, ನಿನಗೆ ಯಾವುದರಲ್ಲಿ ಆನಂದ ದೊರೆಯುತ್ತದೆಯೋ ಅದನ್ನು ಮಾತ್ರ ಮಾಡು ಎಂದು ಬುದ್ಧ ಭಗವಾನವರು ಹೇಳಿದರು. ನಂತರ ಇದೆಲ್ಲವನ್ನು ಕೇಳಿದಂತಹ ಆ ವ್ಯಕ್ತಿಗೆ ಅವನ ಸಮಸ್ಯೆ ಏನು ಎಂಬುದು ಅರ್ಥವಾಗಿ, ಹಾಗೂ ಗೌತಮ ಬುದ್ಧರ ಅಂತರಂಗದ ಮಾತು ಅರ್ಥವಾಗಿ ಆ ವ್ಯಕ್ತಿ ಎಷ್ಟೋ ಸಂತೋಷದಿಂದ ತನ್ನ ಮನೆಗೆ ಹೋಗುತ್ತಾನೆ. ಸ್ನೇಹಿತರೆ, ಜಗತ್ತಿನಲ್ಲಿ ಎಷ್ಟೋ ಜನರು ತಮ್ಮ ಮನಸ್ಸಿನಲ್ಲಿ ಅನವಶ್ಯಕವಾದಂತಹ ಸಮಸ್ಯೆಗಳನ್ನು ತುಂಬಿಕೊಂಡು ಅವರ ಜೀವನವನ್ನೇ ವ್ಯರ್ಥ ಮಾಡಿಕೊಳ್ಳುತ್ತಾ ಇರುತ್ತಾರೆ. ಸ್ನೇಹಿತರೆ, ಈ ಪ್ರಸಂಗದಲ್ಲಿ ಹೇಳಿದಂತೆ ಆ ವ್ಯಕ್ತಿ ಮನೆಯ ಒಳಗೆ ಇರುವಂತಹ ಹಸುಗಳನ್ನು ಹೊರಗಡೆ ಕಟ್ಟಿಹಾಕಿದಾಗ ಅವನಿಗೆ ಆನಂದದ ಅನುಭವ ಸಿಗುತ್ತದೆ.
ಅಂದರೆ ಇದರ ಅರ್ಥವೇನೆಂದರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಮನಸ್ಸಿನಲ್ಲಿರುವಂತಹ ಸಮಸ್ಯೆಗಳನ್ನು ಮನಸ್ಸಿನಿಂದ ಹೊರಗಡೆ ತೆಗೆದುಹಾಕಿದಾಗ ಅವನ ಮನಸ್ಸು ಹಾಗೂ ಜೀವನ ಸದಾ ಆನಂದವಾಗಿರುತ್ತದೆ ಸ್ನೇಹಿತರೆ. ಇದರಿಂದ ಇಂತಹ ಪ್ರಸಂಗವನ್ನು ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇನ್ನೂ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.